ಇದು ಶಾಲಾ ಮಕ್ಕಳ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಖಂಡಿತ ಕ್ರಮ ಕೈಗೊಳ್ತೇನೆ ಅಂತ ಜಿಲ್ಲಾಧಿಕಾರಿ ಜಾನಕಿ ತಿಳಿಸಿದ್ದಾರೆ. ತೋಂಡಿಹಾಳ ಅಂಬೇಡ್ಕರ್ ವಸತಿ ಶಾಲೆಯ ನರಕ ಯಾತನೆಯ ವಿರುದ್ಧ ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ನೀಡಿದ್ದಾರೆ ಜಿಲ್ಲಾಧಿಕಾರಿ ಜಾನಕಿಯವರು. ಇನ್ನು ಶಾಲಾ ಮಕ್ಕಳ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಖಂಡಿತವಾಗಿಯೂ ನಾನು ಕ್ರಮ ಕೈಗೊಳ್ತೇನೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ ಕೆಂಬಾವ ಹಿರಿಮಠ, ಎನ್ಕೆಎಸ್ ಟಿವಿ 4, ಬಾಗಲಕೋಟೆ. ಸ್ಟೂಡೆಂಟ್ ಎರಡು ವರ್ಷ ಚಿಲ್ಲರೆ ಅದಾರ, ಅವ್ರು ಟಾಯ್ಲೆಟ್ ಸರಿಯಾಗಿ ಟಾಯ್ಲೆಟ್ ಅವಶ್ಯ ಇದೇ ಇಲ್ಲ, ಸೌಲಭ್ಯಗಳ ಮೂಲ ಸೌಲಭ್ಯಗಳೇನಿಲ್ಲ ಅಂತಾರೆ. ಏನೋ ಹತ್ತಕ್ಕೆ 1200 ಹುಡುಗರಿಗೆ ಬರೀ ಎರಡದ ಅಂತ ರೀ ಟಾಯ್ಲೆಟ್. ನಿಮ್ಮದು ಆಡಳಿತದಾಗ ರೀ ಮೇಡಮ್, ನಿಮ್ಮ ಮುಂದಾಡತದಾಗ ರೀ ಟಾಯ್ಲೆಟ್ ಕಟ್ಟಿಸ್ಕೊ ಸ್ವಲ್ಪ ಏನಾರ ನಿಮ್ಮದು ಮೂಲ ಸೌಕರ್ಯ ಮಾಡಿಕೊಡ್ರಿ ಪ್ಲೀಸ್ ದಯವಿಟ್ಟು. ಹುಡುಗ್ರ ಸಲುವಾಗಿ ರೀ ನಾವು ಇಷ್ಟೆಲ್ಲ ಬಡ್ಕೊಂಡಾದ್ರೆ ಈ ಪಾಲಕರನ್ನು ಬಂದು ಹೇಳೋಕ್ರಂತ್ರಿ ಅವ್ರು ಸಿಬ್ಬಂದಿ ಏನೋ ಸರಿಯಾಗಿ ರೆಸ್ಪಾನ್ಸ್ ಕೊಡೋಲ್ಲಂತ ರೀ ಮೇಡಮ್. ಅದಕ್ಕೆ ನಮಗೇನೇ ಇಲ್ಲ, ಮಕ್ಕಳ ಬೆಳೆ ಅವ್ರಿ ಅವೆಲ್ಲ ಈಗ ಇದು ಮಾಡೋಲ್ಲ, ಅವ್ರು ಸ್ವಲ್ಪ ಕೇರ್ ನೋಡ್ಕೇರಿ ಅನ್ನೋದಲ್ಲ ಇಂಜೆಕ್ಷನ್ ಪ್ಲೀಸ್ ದಯವಿಟ್ಟು. ಅವೆಲ್ಲ ಹುಡ್ರಿಗೆ ಗೊತ್ತಾಗಲ್ಲ ಅಂತವೆಲ್ಲ ಮಾಡ್ಬಾರ್ದಂದ್ರೆ ನೀವು ಏನು ಆ್ಯಕ್ಷನ್ ತೋರಿ ಮೇಡಮ್ ಪ್ಲೀಸ್ ದಯವಿಟ್ಟು. ಇಲ್ಲಾಂದ್ರೆ ಹಿಂಗೆ ಮಾಡ್ಕೊಂಡ್ ತೋರಿದ್ರೆ ಮಕ್ಕಳ ಬಂದು ಹೇಳಿದ್ರ ಕಾರ್ತಿಕ್ ಅಣ್ಣ ಹುಡುಗ್ರಿ ಅಲ್ಲಿ ಮಿಷನರಿ ಅಲ್ಲೇ ಬಂದಿರ್ ಮೇಡಮ್ ಡೈರೆಕ್ಟ್ ಅವ್ರ ತಂದೆ ಬಂದು ನಮ್ಗೆ ಹೇಳಿದ್ರು ಮಿಷನರಿ ಕಾಂತಲ್ರಿ ಮಿಷನರಿ ಒಳಗೆ ಹುಡುಕ ಇಟ್ಟಿರ್ತಂದ್ರಿ ಎಡಗಳು ಅಲ್ಲಿ ಮಿಷನರಿ ಕಾಂತಲ್ರಿ ಮೇಡಮ್ ಅವ್ರ ಆ ಮಿಷನರಿ ಒಳಗೆ ಅಲ್ಲಿ ಏನೋ ಆಟ ಆಡೋಕೆ ಹುಡುಗರು ಬಳ್ಳಿ ಡ್ಯಾಮೇಜ್ ಆಗಿದ್ರು ಮೇಡಮ್ ಎಡಗಳ ಅವ್ರು ಏನೋ ಆಟ ಆಡ್ತಾ ಹೋಗ್ಯಾರ ಮೇಡಮ್ ಅವ್ರ ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ ಹುಡುಗ ಆಟ ಆಡ್ಕೊಂಡು ಹೋಗಿ ಏನು ಆ ಮಿಷನ್ ಕೈ ಇಟ್ಟು ಕೈ ಬಳ್ಳಿ ಡ್ಯಾಮೇಜ್ ಮಾಡ್ಕೊಂಡು ಅವರ ದಬ್ಬಳಿಕೆ ಮಾಡ್ತಾರಂತ ಮೇಡಮ್ ಅವರ ಸಿದ್ದಪ್ಪ ಕುಡಿಯಂತಾರಲ್ರಿ ಅವ್ರ ಬಗ್ಗೆ ಡಸ್ಟ್ಬಿನ್ ಇರ್ತದಲ್ಲ ಮೇಡಮ್, ಡಸ್ಟ್ಬಿನ್ ತಗೊಂಡು ಹುಡುಗರ ತಲೆ ಹೋಗಿದ್ರೆ ಇಲ್ಲಿ ಬ್ಲಡ್ ಬಂತಂತ ಹುಡುಗರಿಗೆ, ಇದು ನಿನ್ನೆ ಹುಡುಗರು ಆರೋಪ ಮಾಡಿದ್ವಿ ಮೇಡಮ್. ಸಿದ್ದಪ್ಪ ಕುರಿಯ ಮೇಲೆ ರೀ ಮತ್ತ ಮೇಲೆ ಬಸವರಾಜ್ ಬಂಡ್ರಿ ಮಾಡ್ರಿ. ನನ್ನ ಹೆಸರು ಮಾತೇಶ್ ಚಲವಾದಿ ಅಂತ ಹೇಳಿ ಏನ್ ಮಾಡಿ ಸದಸ್ಯರು. ನಾವು ನಿನ್ನೆ ನಾವು ಬಂದ್ ಚಾಟ ಇಲ್ಲಿ ಏನು ಸೈದಾನ ಜಾತ ಇತ್ತು, ಆ ಜಾತದಲ್ಲಿ ಹೊರಟಾಗ ಒಬ್ರು ಇನ್ನೇ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ತಂದೆ ಬಂದು ತಮ್ಮ ಅಳಲನ್ನು ತೊಡ್ಕೊಂಡ್ರು ನಮ್ಮ ಹತ್ರ. ಏನಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ನಮ್ಮ ಮಕ್ಕಳಿಗೆ ತೊಂದರೆ ಆಗ್ಬಿಡ್ತದವ, ಆ ತೊಂದರೆಯಿಂದ ನಮ್ಮ ಮಕ್ಕಳನ್ನ ಏನಾದರೂ ನಿಮ್ಮ ಸಹಾಯಹಸ್ತದಿಂದ ನಮ್ಮ ಮಕ್ಕಳಿಗೆ ಋಣಮುಕ್ತವನ್ನು ಮಾಡಬೇಕಂತ ಬಂದಿದ್ರು. ಅದೇ ಥರನಾಗಿ ನಾವೆಲ್ಲರೂ ಕೂಡ ಬಂದು ಇಲ್ಲೇನು ಇದ್ದೀವಲ್ಲ ಅಷ್ಟು ಕೂಡ ಬಂದು ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡ್ತಪ್ಪ ಅಂದ್ರೆ ಇಲ್ಲ ಯಾವುದೇ ತರಹದ ನಿಮ್ಗೆ ಇಲ್ಲಿ ಬರಕ್ ಪರ್ಮಿಷನ್ ಯಾರು ಕೊಟ್ಟರು, ಇಲ್ಲಿ ಯಾಕೆ ಬರ್ತೀರಿ, ನಿಮ್ಮ ಮೀಡಿಯಾದವ್ರು ಬರಕ್ಕೆ ನಮ್ಮ ಕಡೆ ಪರ್ಮಿಷನ್ ಇಲ್ಲ, ಯಾವುದೇ ಸಂಘಟನೆ ಆಗಲಿ ಬರಕ್ಕೆ ನಿಮ್ಗೆ ಪರ್ಮಿಷನ್ ಇಲ್ಲ, ನೀವು ಯಾಕೆ ಸಿ ಎಸ್ ಪರ್ಮಿಷನ್ ತುಂಬರ್ರಿ ಅವ್ರ ಪರ್ಮಿಷನ್ ತುಂಬರ್ರಿ ಅಂತೇಳಿ ನಮ್ಗೆ ಊರಂತೂ ಕಾದೇಶಿರಿ ಮಾತಾಡಿದ್ರು. ಒಂದು ಯಾವುದೋ ಒಂದು ಸಮಸ್ಯೆ ನಡೀತಿದ್ಯಪ್ಪ ಅಂತಂದ್ರೆ ನಮ್ಮ ಕಣ್ಣಿಗೆ ನೋಡೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಆಗಿರೋದ್ರಿಂದ ಇಲ್ಲಿ 70% ದಲಿತ ಮಕ್ಕಳೇ ವಾಸಿರುತ್ತೆ. ಯಾಕಪ್ಪ ಅಂತಂದ್ರೆ ಅವು ನಮ್ಮ ಮಕ್ಕಳೇ, ಅವು ದಲಿತರ ಮಕ್ಕಳೆಲ್ಲ ಮತ್ತು ಪ್ರತಿ ಮಕ್ಕಳು ಕಲಿತು ಕೂತ್ರೆ ಅವು ಎಲ್ಲ ನಮ್ಮ ಮಕ್ಕಳನ್ನು ತಂದುಕೊಂಡು ನಾವು ಪ್ರಶ್ನೆ ಮಾಡಿದ್ವಿ. ಅದೇ ಥರನಾಗಿ ಅದಕ್ಕೆ ಮೀಡಿಯಾದವರು ಕೂಡ
ಸಪೋರ್ಟ್ ಕೊಟ್ಟರು ನಮ್ಗೆ ತುಂಬಾನೇ. ಅದರಿಂದ ಏನು ಸಮಸ್ಯೆ ನಡೆದಿತ್ತು ಅದನ್ನು ನಮ್ಮ ಮುಖಾಂತರ ಮತ್ತು ಅವ್ರ ಮುಖಾಂತರ ಇದು ಆಚೆ ಬಂತು. ಆಚೆ ಬಂದು ಹೊತ್ತಿನಾಗ ಮುಂಜಾನೆ ಯಾರೋ ಮೇಡಮ್ ಬಂದಿದ್ದರು, ಅವ್ರು ಯಾವುದೇ ಥರ ನಮ್ಮ ರೆಸ್ಪಾನ್ಸ್ ಮಾಡಲಿಲ್ಲ. ಮತ್ತು ಯಾವ ಥರ ನಾವು ಏನಾದರೂ ಸಮಸ್ಯೆ ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಆಫೀಸರ್ ಇರೋದು ಮೇಡಮ್ರು, ಅವ್ರಿಗೆ ಯಾವುದೇ ಥರ ನಾವು ಹೇಳಕ್ಕೆ ಹೋದಪ್ಪ ಅಂದ್ರೆ ಅವ್ರು ಕೇಳಿದ್ರೆ ಏನಂತಾರೆ, ನಮ್ಮ ಮ್ಯಾಗ ನೀವು ದಬ್ಬಳಕೆ ಮಾಡ್ತೀರ, ನಮ್ಮ ಮ್ಯಾಗ ನೀವು ಹರಾಸ್ಮೆಂಟ್ ಮಾಡ್ತೀರೋ ಅಂತ ನಮಗೆ ಪ್ರಶ್ನೆ ಮಾಡಿದರು. ಇರುವಂಥ ಸಮಸ್ಯೆಗಳನ್ನು ಈಗಿದೆ ಮೇಡಮ್, ಈಗ ಈ ಥರ ಹೇಳಕ್ಕೆ ಹೋದ್ರಪ್ಪ ಅಂದ್ರೆ ನಮ್ಮ ಕರೆಕ್ಟಾಗಿ ಸ್ಪಂದಿಸಲಿಲ್ಲ. ಅದೇ ಥರನೇ ಮಾನ್ಯ ಇನ್ನೇ ಈಗ ಜಸ್ಟ್ ಜಿಲ್ಲಾಧಿಕಾರಿಗಳು ಬಂದಿದ್ದರು, ಹೇಳಿದರು ಇದು ತುಂಬ ಒಂದು ಸೂಕ್ಷ್ಮವಾದ ವಿಚಾರ, ಇದನ್ನು ನಾನು ಖಂಡಿತವಾಗಿ ಇದ್ರ ಬಗ್ಗೆ ನಾನು ಆ್ಯಕ್ಷನ್ ತೊಗೋತೀನಿ ಅಂತ ನಮಗೆ ಭರವಸೆ ಕೊಟ್ಟೋಗಿದ್ದಾರೆ. ದಯವಿಟ್ಟು ನಮ್ಮ ಎಲ್ಲರಿಗೂ ಗಮನಕ್ಕೂ ಹೇಳೋಗಿದ್ದಾರೆ, ಅದು ಬೈ ಮಿಸ್ಟೇಕು. ಇದನ್ನೇನೋ ವಿಚಾರವನ್ನು ಇಲ್ಲೇ ಕೈ ಬಿಟ್ಟದ್ದೇ ಆದಲ್ಲಿ ನಾವು ಮುಂದೆ ಜಿಲ್ಲಾ ಏನು ಜಿಲ್ಲಾ ಕಚೇರಿ ಏನಿದೆ ಅದಕ್ಕೆ ನಾವು ಮುಕ್ತಿ ಹಾಕ್ತೀವಿ. ಅವ್ರೇನು ಸಿದ್ದಪ್ಪ ಪುರಿ ಹಾಗೂ ಬಸವರಾಜ್ ಬಂಡ್ರಗಲ್ ಅವ್ರೇನದಾರಲ್ಲ ಅವ್ರಿಬ್ಬರು, ಅವ್ರು ಅಂಬರೀಶ್ ಬೆಳ್ಯಾಳು, ಇವ್ರು ಮುಂದಿನಾದರೂ ಏನಾದರೂ ಅಮಾನತ್ತೆ ಮಾಡದೆ ಹೋದರೆ ನಮ್ಮ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಚೇರಿಯನ್ನು ಮುತ್ತಿಗೆ ಹಾಕಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.